ನಮಸ್ಕಾರ ಸ್ನೇಹಿತರೆ. ನಮ್ಮ ಮುತ್ತಜ್ಜರ ಕಾಲದಲ್ಲಿ ಜನರು 60-90 ವರ್ಷ, 90-100 ವರ್ಷ, 100-120 ವರ್ಷದವರೆಗೆ ಸುಲಭವಾಗಿ ಬದುಕ್ತಾ ಇದ್ರು, ಜೀವಿಸ್ತಾ ಇದ್ರು. ಅದು ಕೂಡ ಯಾವುದೇ ದೈಹಿಕ ಸಮಸ್ಯೆಗಳಿಲ್ಲದೆ. ಆದರೆ ಸಮಯ ಕಳೆದಂತೆ ಜನರ ದಿನಚರಿಯಲ್ಲಿ ಬದಲಾವಣೆಗಳಾಗ್ತಾ ಇದ್ದಾವೆ. ಇದರಿಂದಾಗಿ ಜನರು ಅಷ್ಟಾಗಿ ಬದುಕಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈ ಅನಿಯಮಿತ ಜೀವನ ಶೈಲಿಯಿಂದಾಗಿ ಇಂದು ಹೆಚ್ಚಿನ ಜನರು ಕೆಲವು ದೈಹಿಕ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ಇಂದಿನ ಜೀವನ ಶೈಲಿ ಪ್ರಕಾರ ಸಾಮಾನ್ಯ ಮನುಷ್ಯ ಸರಾಸರಿ 100 ವರ್ಷ ಕಾಲ ಬದುಕ್ತಾನೆ. ಇದಕ್ಕಿಂತ ಹೆಚ್ಚಿನ ವರ್ಷ ಬದುಕಿರುವ ಜನರು ವಿಶ್ವದ ವಿವಿಧೆಡೆಗಳಲ್ಲಿರಬಹುದು. ಆದರೆ ಅಂಥವ್ರ ಸಂಖ್ಯೆ ತುಂಬ ವಿರಳ. ಮನುಷ್ಯನ ವಯಸ್ಸು ಕಳೆಯುತ್ತಾ ಹೋದಂತೆ ದೇಹ ದುರ್ಬಲವಾಗಿ ಮುಖ ಸುಕ್ಕುಗಟ್ಟಿ ಮುಖದ ತೇಜಸ್ಸು ನೋಡಿಯೇ ವ್ಯಕ್ತಿಯ ಅಂದಾಜು ವಯಸ್ಸನ್ನು ಹೇಳ್ತಕ್ಕಂಥವರು ಇದ್ದಾರೆ. ಆದರೆ ಪ್ರಪಂಚದಲ್ಲಿ ಅತ್ಯಂತ ವಿಶಿಷ್ಟವಾದ ಜನಾಂಗವೊಂದಿದ್ದು ಇವರ ಸರಾಸರಿ ಆಯುಸ್ಸೇ 120 ವರ್ಷ. ಅದರಲ್ಲಿ ಕೆಲವರು 160 ವರ್ಷಗಳ ಕಾಲ ಬದುಕ್ತಾ ಇದ್ದಾರೆ. ಈ ಜನಾಂಗದ ಮಹಿಳೆಯರಿಗೆ ವಯಸ್ಸಾಗ್ತಾ ಇದ್ದರೂ ಅವರ ಮುಖದಲ್ಲಿ ಸುಂಕುಗಟ್ಟಿದ ಅಥವಾ ಯಾವುದೇ ವ್ಯತ್ಯಾಸ ಅಷ್ಟು ಸುಲಭವಾಗಿ ಕಾಣೋದೇ ಇಲ್ಲ. ಈ ಜನಾಂಗವೇ ಹುಂಜ ಅಥವಾ ಬುರೋಶೋ ಜನಾಂಗ. ಹುಂಜ ಅಥವಾ ಬುರೋಶೋ ಜನಾಂಗ ನೆರೆ ರಾಷ್ಟ್ರವಾದ ಪಾಕಿಸ್ತಾನದ ಉತ್ತರಕ್ಕೆ ಇರತಕ್ಕಂಥ ಚಿತ್ರಾಲ್ ಜಿಲ್ಲೆಯ ಹುಂಜ್ ಕಣಿವೆ ಪ್ರದೇಶದಲ್ಲಿ ವಾಸ ಮಾಡ್ತಾರೆ. 2000 ವರ್ಷದಲ್ಲಿ ಈ ಪಂಗಡದ ಒಟ್ಟು ಜನಸಂಖ್ಯೆ ಸುಮಾರು 87,000. ಈ ಪಂಗಡದ ಸ್ತ್ರೀ ಹಾಗೂ ಪುರುಷರು ಬೇರೆ ಬೇರೆ ಜನರಿಗೆ ಹೋಲಿಸಿದರೆ ಹೆಚ್ಚು ಆರೋಗ್ಯವಂತರು. ಈ ಜನಾಂಗದ ಜೀವನ ಶೈಲಿಯು ಅತ್ಯಂತ ವಿಭಿನ್ನವಾಗಿದೆ. ಈ ಜನಾಂಗದ ಮಹಿಳೆಯರು ಅವರ 65-75 ವಯಸ್ಸಿನವರೆಗೂ ಮಕ್ಕಳಿಗೆ ಜನ್ಮ ನೀಡುವ ಸಾಮರ್ಥ್ಯವನ್ನು ಹೊಂದಿದ್ದಾರಂತೆ. ಪುರುಷರು ಸುಮಾರು 90 ವಯಸ್ಸಿನವರೆಗೂ ಸಂತಾನೋತ್ಪತ್ತಿಯ ಶಕ್ತಿಯನ್ನು ಹೊಂದಿರ್ತಾರಂತೆ. ಹುಂಜ ಜನಾಂಗದ ಜನರ ದೇಹದ ಚರ್ಮವು ಅತ್ಯಂತ ಕಾಂತಿಯುತವಾಗಿದ್ದು ಇವರಿಗೆ ವಯಸ್ಸಾಗುತ್ತಾ ಹೋದರೂ ಚರ್ಮ ಅಷ್ಟು ಸುಲಭವಾಗಿ ಸುಕ್ಕುಗಟ್ಟೋದಿಲ್ಲವಂತೆ. ಈ ಜನಾಂಗದ ಹೆಣ್ಮಕ್ಕಳು ಬಾಲ್ಯದಿಂದ ಯೌವನ, ಯೌವನದಿಂದ ಮಧ್ಯ ವಯಸ್ಸಿಗೆ ಬಂದರೂ ಅವರ ವಯಸ್ಸು ಗೊತ್ತೇ ಆಗೋದಿಲ್ಲ. ಹುಂಜ ಜನರಿಗೆ ಕ್ಯಾನ್ಸರ್ನಂತಹ ಮಾರಕ ರೋಗ ಬರೋದೇ ಇಲ್ಲವಂತೆ. ಹುಂಜ ಜನಾಂಗದವರ ಉತ್ಕೃಷ್ಟವಾದ ಆರೋಗ್ಯದ ಗುಟ್ಟು ಅಲ್ಲಿನ ಜನರ ಜೀವನ ಶೈಲಿ, ಆಹಾರ ಪದ್ಧತಿ ಅಂತ ಹೇಳ್ತಾರೆ. ಹುಂಜ ಜನಾಂಗದವರ ಬಗ್ಗೆ ಇತ್ತೀಚಿನವರೆಗೂ ಪ್ರಪಂಚಕ್ಕೆ ಅಷ್ಟೊಂದು ತಿಳಿದೇ ಇರಲಿಲ್ಲ. ಹುಂಜ ಕಣಿವೆಯಲ್ಲಿ ಇಲ್ಲಿನ ಜನರು ತಮ್ಮದೇ ಆದ ಜೀವನ ಶೈಲಿಯಲ್ಲಿ ಆಹಾರವನ್ನು ಬೆಳೀತಾರೆ. ಇಲ್ಲಿನ ಶುದ್ಧ ಹಿಮನದಿಯ ನೀರನ್ನು ಕುಡಿತಾರೆ, ಅದೇ ನೀರಲ್ಲಿ ಸ್ನಾನ ಕೂಡ ಮಾಡ್ತಾರೆ. ನಗರಗಳಾಗಲಿ ವಾಣಿಜ್ಯ ಕೇಂದ್ರಗಳಲ್ಲಿ ದೊರೆತಕ್ಕಂಥ ಯಾವುದೇ ರೀತಿಯ ಕತ್ತರಿಸಿದ ಅಥವಾ ಸಂಸ್ಕರಿಸಿದ ಆಹಾರದ ತಿಂಡಿ ತಿನಿಸುಗಳನ್ನು ಇವರು ಸೇವಿಸೋದಿಲ್ಲವಂತೆ. ತರಕಾರಿಗಳು, ಹಾಲು, ಧಾನ್ಯಗಳು ಮತ್ತು ಹಣ್ಣುಗಳನ್ನಷ್ಟೇ ಇವರು ಆಹಾರವಾಗಿ ಬಳಸ್ತಾರಂತೆ. ರಾಗಿ, ಹುರುಳಿ, ಗೋಧಿ ಹಿಟ್ಟನ್ನು ಕೂಡ ಆಹಾರಕ್ಕಾಗಿ ಇವರು ಬಳಸ್ತಾ ಇರ್ತಾರೆ. ಹಾಗೆ ಕೆಲವು ಸಂದರ್ಭಗಳಲ್ಲಿ ಏಫ್ರಿಕಾಟ್ಗಳಿಂದ ಸಮೃದ್ಧವಾಗಿರ್ತಕ್ಕಂಥ ಆಹಾರವನ್ನು ಪ್ರಧಾನ ಆಹಾರವನ್ನಾಗಿ ಇವರು ಉಪಯೋಗವನ್ನು ಮಾಡ್ತಾರೆ. ವಿಶ್ವದ ಕೆಲವು ಪ್ರದೇಶಗಳನ್ನು ಹಸಿರು ವಲಯಗಳೆಂದು ಕರೆಯಲಾಗ್ತದೆ. ಇಲ್ಲಿನ ಹೆಚ್ಚಿನ ಪ್ರಮಾಣದಲ್ಲಿ ಜನರು ಶತಾಯುಷಿಗಳು ಅಥವಾ ದೀರ್ಘಾವಧಿಯ ಆಯಸ್ಸನ್ನು ಹೊಂದಿರ್ತಾರೆ. ಹುಂಜಗಳಿರುವ ಕಣಿವೆ ಪ್ರದೇಶವನ್ನು ಹಸಿರು ವಲಯ ಪಟ್ಟಿಗೆ ಸೇರಿಸಿಲ್ಲವಾದರೂ ಹುಂಜಗಳು ಹಸಿರು ವಲಯದಲ್ಲಿನ ನಿವಾಸಿಗಳ ಬಹುತೇಕ ಗುಣಲಕ್ಷಣಗಳನ್ನು ಹೋಲಿಕೆ ಆಗ್ತಾರೆ. ಇವರು ಸಮುದ್ರ ಮಟ್ಟಕ್ಕಿಂತ ಅತಿ ಹೆಚ್ಚು ಎತ್ತರದ ಪ್ರದೇಶದಲ್ಲಿ ವಾಸವನ್ನು ಮಾಡ್ತಾರೆ. ದಿನಕ್ಕೆ 15-20 ಕಿಲೋಮೀಟ್ರ್ವರೆಗೆ ಕಾಲ್ನಡಿಗೆ ಮೂಲಕ ನಡೀತಾರೆ. ಇವರು ಕಡಿಮೆ ಪ್ರಮಾಣದಲ್ಲಿ ವಾಹನಗಳನ್ನು ಬಳಕೆ ಮಾಡ್ತಾರೆ. ಇವರು ಧಾರ್ಮಿಕ ಸಂಪ್ರದಾಯವನ್ನು ಸಹ ಅನುಸಾರ ಮಾಡ್ತಾರೆ. ಈ ಅವಧಿ 4-5 ತಿಂಗಳವರೆಗೆ
ಇವರು ಗಣ ಆಹಾರವನ್ನು ಸೇವಿಸದೆ ಒಣಗಿದ ಏಫ್ರಿಕಾಟ್ ರಸವನ್ನು ಮಾತ್ರ ಕುಡಿತಾರಂತೆ. ಜಾಗತೀಕರಣದ ಬಿಸಿ ಈ ಸಮುದಾಯಕ್ಕೂ ನಿಧಾನವಾಗಿ ವ್ಯಾಪಿಸ್ತಾ ಇದೆ. ಇದರಿಂದಾಗಿ ಇವರು ಕೈಗಾರಿಕೆಗಳಲ್ಲಿ ತಯಾರಾಗ್ತಕ್ಕಂಥ ಸಂಸ್ಕರಿಸಿದ ಆಹಾರಗಳನ್ನು ಬಳಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹೀಗಾಗಿ ಇಂದಿನ ದಿನಗಳಲ್ಲಿ ಕ್ಷಯ ಮತ್ತು ಜಠರದ ಸಮಸ್ಯೆಗಳು ಕೂಡ ಇವರಲ್ಲಿ ಕಾಣಿಸ್ಕೊಳ್ತಾ ಇದ್ದಾವೆ. ಏನೇ ಇರಲಿ ಗೆಳೆಯರೇ, ಎಲ್ಲರೂ ಉತ್ತಮವಾಗಿರ್ತಕ್ಕಂಥ ಆಹಾರವನ್ನು ಸೇವಿಸ್ತಾ ನಮ್ಮ ಜೀವನ ಕ್ರಮವನ್ನು ಬದಲಾವಣೆ ಮಾಡಿಕೊಂಡ್ರೆ ನಾವು ಕೂಡ 100 to 120 ವರ್ಷ ಬದುಕ್ಬೋದಲ್ವೇ. ಥ್ಯಾಂಕ್ ಯು.